राधे राधे नन्न रसी राधे। अन्यायवाग नन्न इंचरन कोंदबिटियलो ना अगस्त्य ಒಂದ್ ನಿಮಿಷ ಸುಮ್ಮನಿರು. ನೀನ್ ಹೇಳ್ತಿರೋದು ನಿಜನಾ? ಪೂಪ, ಈ ಶ್ರವಣೆ ಸಾಯಿಸಿದ ನೆಂಚರನ್ನ ಅಗಸ್ತ್ಯ ನಾನು ಏನು ಮಾಡಿಲ್ಲ. ನಿನ್ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ ಶ್ರವಣ್. ಎಷ್ಟು ಸಲ ನನ್ನ ಮುಂದೆನೆ ಇಂಚರನ್ ನೋವು ಮಾಡ್ತೀನಿ ಸಾಯಿಸ್ತೀನಿ ಅಂತ ಹೆದರ್ಸಿಲ್ಲ? ಶ್ರವಣ್, ಅಗಸ್ತ್ಯ ಹೇಳಿದ್ದು ಸತ್ಯನಾ? ಅದನ್ನ ಏನನ್ನ ಕೇಳ್ತೀಯ? ಊರಿನ ಸಾಯಿಸಕ್ಕೆ ಹೋದವನು ಮೊದಲು ಪೊಲೀಸ್ಗೆ ಹಿಡಿದು ಕೊಡ್ಬೇಕು ಇವಣ್ಣ. ಅಗಸ್ತ್ಯ, ನಾನು ಹಿಂಚರನ್ನ ಹೆದರ್ಸಿದ್ದು ನಿಜ. ಹಿಂಚರನ್ನ ಹೆದರ್ಸಿದ್ರೆ ನೀನು ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅವಳನ್ನ ಹೆದರ್ಸಿದ್ದು. ಅದನ್ನ ಬಿಟ್ಟು ನಾನೇನು ಮಾಡಿಲ್ಲ. ನೀನು ಹೇಳಿದ ಕೆಲಸನ ನಾನು ಮಾಡಿಲ್ಲ, ಅದಕ್ಕೆ ಸಾಯಿಸ್ಬಿಟ್ಟೆ ಅಲ್ವಾ? ಆ ನಿನ್ನ ಸುಮ್ಮನೆ ಬಿಡಲ್ಲ ಶ್ರವಣ್. ಅಗಸ್ತ್ಯ ನಾನು ಏನೂ ಮಾಡಿಲ್ಲ, ಬಿಡು, ಸುಳ್ಳು ಹೇಳ್ಬೇಡ. ಅಗಸ್ತ್ಯ ಅವನು ಹೇಳ್ತಾ ಇರೋದು ನಿಜ. ನೀನು ಮಧ್ಯೆ ಬಾಯಿ ಹಾಕ್ಬೇಡ, ಸುಮ್ಮನೆ ಇರೋ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಆಕ್ಚುಲಿ ಶ್ರವಣ್ ಇವತ್ತು ಇಂಚರನ್ನ ಸರಿಯಾಗಿ ನೋಡೇ ಇಲ್ಲ. ಅಲ್ಲ, ಇವನು ಒಳ್ಳೆಯವನು, ಕೆಟ್ಟನಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಊರ್ವಿನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನೋದನ್ನ ನಾನೇನು ಮರ್ತಿಲ್ಲ. ಹಾಗಂತ ಇಂಚರನ್ನ ಶ್ರವಣ್ ಸಾಯಿಸಿಲ್ಲ. ಶ್ರವಣ್ ಮುಂಚೆ ಕೆಟ್ಟ ಕೆಲಸ ಮಾಡಿರ್ಬೋದು ಅಗಸ್ತ್ಯ, ಆದರೆ ಈಗ ಬದಲಾಗಿದ್ದಾರೆ. ಎಲ್ಲ ನನ್ನ ಮಗುಗೋಸ್ಕರ. ನಂಬು ಅಗಸ್ತ್ಯ, ಪ್ಲೀಸ್. ಶ್ರವಣ್ ಇಂಚರ ಜೊತೆ ಇದ್ದಿದ್ದಕ್ಕಿಂತ ನಾನು ಇಂಚರ ಜೊತೆ ಜಾಸ್ತಿ ಹೊತ್ತಿದ್ದೆ. ಅಂದ್ರೆ ನಾನು ಇಂಚರನ್ನ ಇಲ್ಲಲ್ಲ ಅವನ್ಯ, ನೀ ನನಗ್ ನೋವು ಆಗುವಾಗ ಏನು ಮಾಡಲ್ಲ ಅಂತ ನನಗ್ ಗೊತ್ತಿತ್ತು. ನನಗ್ ಗೊತ್ತು ಅಗಸ್ತ್ಯ, ನಿನಗೆ ಕಷ್ಟ ಆಗ್ತಿದೆ ಅಂತ. ಆದರೆ ನಾನು ನಿಜ ಹೇಳ್ತಾ ಇದ್ದೀನಿ, ಶ್ರವಣ್ ಏನೂ ಮಾಡಿಲ್ಲ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಲಾವಣ್ಯ. ನೆನ್ನೆಲ್ಲ ಖುಷಿ ಖುಷಿಯಾಗಿ ಓಡಾಡ್ತಿದ್ಲು ಇಲ್ಲಿ, ಮಾತಾಡದೆ ಇದ್ದಿದ್ದಕ್ಕೆ ಬಸ್ ಎಲ್ಲ ಹತ್ಕೊಂಡಿದ್ಲು. ಇವತ್ತು ಲಾವಣ್ಯ ತಾನೇ ಆಲ್ಮೋಸ್ಟ್ ಒಪ್ಕೊಂಡ್ಬಿಟ್ಲು ಅವಳೇ ಕೊಲೆ ಮಾಡಿದ್ದು ಅಂತ. ಯಾರಿಗಾದ್ರೂ ಮೋಸ ಮಾಡಿದ್ರೆ ಹೀಗೆ ಮಾಡಬೇಕು. ಮೊನ್ನೆ ತಾನೇ ಹಲ್ಲು ಕಿತ್ತಿಸ್ಕೊಂಬಂದಿದ್ದೀನಿ ಅಂತ ಗೊತ್ತು ಅವಳಿಗೆ. ಅಮ್ಮ, ಏನೇ ಮೋಹಿನಿ, ತುಂಬ ನೋವಾಗ್ತಿದ್ಯಾ? ಪಾಪ ಕಣೆ, ನೀನು ಔಷಧಿ ತಂದ್ಕೊಳ್ಳ. ನಿನ್ನ ಯಾರು ಇಲ್ಲಿ ಕರೆದು ಮಾತಾಡ್ಸು ಅಂತ ಕೇಳಲಿಲ್ಲ. ಅಯ್ಯೋ, ನೀನ್ ನಮ್ಮನೆ ಗೆಸ್ಟ್ ಅಲ್ವಾ, ಮಾತಾಡ್ಸದೇ ಇದ್ರೆ ಚೆನ್ನಾಗಿರುತ್ತಾ? ಸಾವಿನ ಮನೆ ಇದು, ಯಾರಿಗೂ ಉಪಚಾರ ಮಾಡ್ಬೇಕಾಗಿಲ್ಲ, ಮಾತಾಡ್ಸೋದು ಬೇಕಾಗಿಲ್ಲ. ಅದಕ್ಕೆ ಬೇಡ ಬೇಡ ಅಂತಂದ್ರು ಮಾತಾಡಿ ಕಪಾಳಕ್ಕೆ ಹೊಡ್ಸ್ಕೊಂಡಿದ್ದು. ನೀನೇನ್ ಕಡಿಮೆ ಇಲ್ಲ, ನಿಮ್ ಮನೆ ಸೊಸೆ ಸತ್ತೋಗಿದ್ದಾಳೆ, ನಿನ್ ಮುಖದಲ್ಲಿ ಸ್ವಲ್ಪನಾದ್ರೂ ದುಃಖ ಇದೆಯಾ ನೋಡು. ನೀನೇನು ಎದೆ ಬಡ್ಕೊಂಡು ಗೊಳೋ ಅಂತ ಅಳ್ತಾ ಇದೀಯಾ? ಇಲ್ಲ ತಾನೆ. ಯಾಕೆ, ಅಲ್ಲಿ ಎಲ್ಲರ ಮುಂದೆ ಗಲಾಟೆ ಮಾಡ್ಲಿಲ್ವಾ? ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಬಾಯಿ ಬಡ್ಕಿ ಇವಳು ಬಾಯಿ ಬಡ್ಕೊಳ್ತಿದ್ದಾಳೆ ಅಂತ ಎಲ್ಲರೂ ಅನ್ಕೊಳ್ತಾರೆ. ಅದೆಲ್ಲ ಬಿಡು ಮೀನಾಕ್ಷಿ. ಅಲ್ಲ, ಇಂಚರ ಇದ್ದಕ್ಕಿದ್ದ ಹಾಗೆ ಹೇಗ್ ಸತ್ಲು ಅಂತ?
ನಂಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ. ನನಗೆ ಯಾಕೋ ಯಾರು ಏನಾದರೂ ಮಾಡಿದ್ದಾರೆ ಅಂತ ಅನುಮಾನ ಬರ್ತಾ ಇದೆ. ನೋಡ್ದ್ಯಾ ಏನ್ ಮಾಡ್ದ ಅಂತ? ಅಲ್ಲೇ ಪಕ್ಕದಲ್ಲೇ ಇದ್ನಲ್ಲ ಶ್ರವಣ್, ನಾನ್ ಕೊಲೆ ಮಾಡ್ದಂತೆ ಇಂಚರನ್ನ ಎಲ್ಲರೂ ಮುಂದೆ ಹೇಳ್ತಾ ಇದ್ದಾನೆ. ನಿನ್ ಕೈಯಲ್ಲಾಗಿದ್ರೆ ಕೊಲೆ ಮಾಡ್ತಿದ್ಯೇನೋ, ನಿನಗ್ ಬುದ್ಧಿಶಕ್ತಿ ಯಾವುದೂ ಇಲ್ಲ ಅಂತ ಅವನ್ಗೇನ್ ಗೊತ್ತು? ತಮಾಷೆ ಮಾಡ್ಬೇಡ ಲಾವಣ್ಯ. ಸರಿ ಶ್ರವಣ್, ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಲಾಸ್ಟ್ ಟೈಮು ಅಗಸ್ಟಿನ್ ಸಾಯ್ಸಕ್ ಹೋದೆ, ಊರ್ವಿನು ಸಾಯ್ಸಕ್ ಹೋದೆ, ಈಗ ಇಂಚರನ್ ಸಾಯಿಸ್ದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ತಾನೇ ವ್ಯತ್ಯಾಸ? ಏನು ವ್ಯತ್ಯಾಸ? ಇಷ್ಟೇ, ನೀನ್ ಮಾಡೋ ತಪ್ಪಿಗೆ ನಾನ್ ಜೈಲಿಗೆ ಹೋಗಲ್ಲ. ಆಲ್ರೆಡಿ ಒಂದ್ಸಲ ತಲೆ ಕೊಟ್ಟಿದ್ದೀನಿ, ಮತ್ತೆ ಅದೇ ತರ ಕೆಲಸ ಮಾಡೋಷ್ಟು ದಡ್ಡ ನಾನಲ್ಲ. ಹೆಂಡತಿ ತಪ್ಪಿಗೆ ಜೈಲ್ಗೆ ಹೋಗಲ್ಲ, ಆದ್ರೆ ಹೆಂಡತಿ ಆಸ್ತಿಲಿ ಪಾಲ್ ಬೇಕಲ್ವ ನಿಂಗೆ? ಹೌದು, ಕಷ್ಟಪಟ್ಟಿದ್ದೀನಿ, ಪಾಲು ಬೇಕೇ ಬೇಕು. ಈ ದುರಾಸೆಗೇನ್ ಕಮ್ಮಿ ಇಲ್ಲ ನೀನು. ಅಷ್ಟಕ್ಕೂ ಯಾರು ಜೈಲ್ಗೆ ಹೋಗ್ತಿಲ್ಲ ಶ್ರವಣ್, ಯಾರಿಗೂ ಗೊತ್ತಾಗೋದು ಇಲ್ಲ. ಅಷ್ಟು ಕಡಾಖಂಡಿತವಾಗಿ ಹೇಗೆ ಹೇಳ್ತೀಯಾ? ಬ್ಲಡ್ ಟೆಸ್ಟ್ ಮಾಡದೆ ಹೋದ್ರೆ ಯಾರಿಗೂ ವಿಷ ಹಾಕಿರೋ ವಿಷಯ ಗೊತ್ತಾಗಲ್ಲ ಶ್ರವಣ್. ಇದು ಬೇರೆ ವಿಷದ ತರ ಅಲ್ಲ, ದೇಹ ನೀಲಿಗಟ್ಟಲ್ಲ, ಬಾಯಲ್ಲಿ ನೊರೆ ಬರಲ್ಲ, ನೋಡ್ದವ್ರಿಗೆ ನಿದ್ದೆಯಲ್ಲಿ ನೆಮ್ಮದಿಯಾಗಿ ಸತ್ತೋದ್ಲು ಅಂತ ಅನ್ಸತ್ತೆ. ಇನ್ನು ಸ್ವಲ್ಪ ಹೊತ್ತು ಇಂಚರ ಸುಟ್ಟು ಬೂದಿ ಆಗೋಗ್ತಾಳೆ. ಅದಕ್ಕೆ ಮುಂಚೆ ಯಾರಿಗಾದ್ರೂ ಗೊತ್ತಾದ್ರೆ? ಯಾರಿಗೂ ಗೊತ್ತಾಗೋದಿಲ್ಲ. ನೀನ್ ಸುಮ್ನೆ ಭಯ ಹುಟ್ಟಿಸ್ಕೊಂಡು ನನಗೂ ಟೆನ್ಷನ್ ಕೊಡಬೇಡ. ನಾನು ಭಯ ಹುಟ್ಟಿಸ್ಕೊತಾ ಇಲ್ಲ ಲಾವಣ್ಯ, ಕೇರ್ಫುಲ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೇರ್ಫುಲ್ ಆಗಿರ್ಬೇಕಾಗಿರೋರು ಈ ಮನೆಯವರು, ಯಾಕಂದ್ರೆ ಲಾವಣ್ಯನ ರಾಜಿಭಾರ ಶುರು ಆಗ್ತಾ ಇದೆ. ಎದ್ರು ಮಾತಾಡ್ದವ್ರದು ತಲೆನೇ ಉಳಿಯಲ್ಲ. ಬಾವಾ ಬಾ. ಇಂಚರನ್ ಮದುವೆ ಸೀರೆ ಇದು. ಅವತ್ತೆ ಅವಳ ಹಣೆಯಲ್ಲಿ ಬರ್ತಿತ್ತು ಅನ್ಸುತ್ತೆ, ಹೀಗೆ ಸಾಯ್ಬೇಕು ಅಂತ. ಬಾವಾ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಇಂಚರನ್ಗೆ ಏನೇ ಆದ್ರೂ ನಾನ್ ಕಾಪಾಡ್ತೀನಿ ಅಂತ ಧೈರ್ಯ ತೋಪು. ಯಾರೇ ಬಂದ್ರು ಏನೇ ಮಾಡಿದ್ರು ಏನು ಆಗಕ್ ಬಿಡಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ನನಗ್ ಗೊತ್ತಾಗ್ತಿರೋ ಹಾಗೆ ಹೋಗ್ಬಿಟ್ಲಲ್ಲ. ನನಗೆ ಇಂಚರ ಇಲ್ದೆ ಹ್ಯಾಕ್ ಬದುಕೋದು ಅಂತಾನೆ ಮರ್ತೋಗಿದೆ ಅಪ್ಪು. ಎಲ್ಲಿ ನೋಡಿದ್ರು ಇಂಚರನೇ ಕಾಣಿಸ್ತಾಳೆ. ಅವಳಿಲ್ದೆ ಹೇಗಿರ್ಲಿ ನಾನು? ಆದ್ರೂ ಮೋಹಿನಿ ಅತ್ತೆ ಹೇಳಿದ್ ನಿಜ, ನಿಮ್ಮ ಅಕ್ಕನ ನಾನೇ ಸಾಯಿಸ್ಬಿಟ್ಟೆ. ಬಿಡ್ತು ಅನ್ನಿ ಬಾವಾ, ಯಾಕೆ ಹಾಗೆಲ್ಲ ಅಂತೀರಾ? ಅತ್ತೆ ಹೇಳ್ತಿದ್ರು, ಅವ್ರು ನನಗೆ ಹೇಳಿದ್ರು ಅವಳ ಜೀವಕ್ಕೆ ಅಪಾಯ ಇದೆ ಅಂತ. ಆ ಜ್ಯೋತಿಷನು ಹೇಳ್ದ, ಆದ್ರೆ ನಾನೇ ಗಮನ ಕೊಟ್ಟಿಲ್ಲ ಅಪ್ಪು.
ಈಗ ಅವಳೇ ಇಲ್ಲ. ಹೇಗಿರ್ಲಿ ನಾನು, ಏನ್ ಮಾಡ್ಲಿ, ಹೇಗ್ ಬದುಕ್ಲಿ? ಸಮಾಧಾನ ಮಾಡ್ಕೊ. ಬೇಡ ಅಪ್ಪು, ಸಮಾಧಾನ ಮಾಡಬೇಡ. ಐ ಡೋಂಟ್ ಡಿಸರ್ವ್ ಇಟ್. ಯೋಗ್ಯತೆ ಇಲ್ಲ ನನಗೆ. ಇಂಚನನ್ನ ಖುಷಿಯಾಗೋ ಇಟ್ಕೊಳಕಾಗ್ಲಿಲ್ಲ. ಏನ್ ಮಾತಾಡ್ತಿದ್ದೀರ ಬಾಬಾ? ಅಕ್ಕ ಖುಷಿಯಾಗಿದ್ದಿದೆ ನಿಮ್ಮ ಮನೆಗೆ ಬಂದ್ಮೇಲೆ. ಅಕ್ಕ ನಿಮ್ನ ಎಷ್ಟು ಪ್ರೀತಿ ಮಾಡ್ತಿದ್ಲು ಗೊತ್ತಾ? ನೀನ್ ಕಳ್ಳಿ ತರ ಬಂದ್ ಮುತ್ಕೊಡ್ತೀಯ, ನಾನ್ ಸುಮ್ನೆ ಕಣ್ ಮುಚ್ಕೊಂಡ್ ಮಲ್ಗಿರ್ಬೇಕಾ? ಹೌದು, ಮತ್ತೆ ಇನ್ನೇನು? ಅವಳು ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ನನ್ನನ್ ಬಿಟ್ಟು ಎಲ್ರಿಗೂ ಗೊತ್ತಿತ್ತು. ಅಷ್ಟು ದೊಡ್ಡ ದಡ್ಡ ನಾನು. ನನಗೆ ಅವಳ ಮೇಲೆ ಪ್ರೀತಿ ಇದೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಅಪ್ಪು. ಕೊನೆಗೂ ಹೇಳಕ್ಕೆ ಆಗಲಿಲ್ಲ ಅವಳಿಗೆ. ನನಗೆ ಅವಳು ಕಂಡ್ರೆ ಎಷ್ಟು ಪ್ರೀತಿ ಇದೆ ಅಂತ. ಅವಳಿಗೆ ಗೊತ್ತಿತ್ತು ಬಾಬಾ. ಬಾಯಿ ಬಿಟ್ಟು ಹೇಳ್ಬೇಕಿತ್ತು, ನಾನು ಕೂಗ್ಬಿಟ್ಟು ಹೇಳ್ಬೇಕಿತ್ತು, ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಹೇಳ್ಬೇಕಿತ್ತು. ಐ ಲವ್ ಯು, ಐ ಲವ್ ಯು ಇಂಚರ ಅಂತ. ಇಂಚರ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಲ್ಲಮ್ಮ. ಈ ಮನೆಯಲ್ಲಿ ಎಲ್ಲಿ ತಿರುಗಿ ನೋಡಿದ್ರು ನಿನ್ನ ಗುಣ ಕಾಣಿಸುತ್ತೆ. ನೀನಿಲ್ದೆ ಈ ಮನೆ ಬಿಕ್ಕು ಅನ್ಸುತ್ತೆ ಇಂಚರ. ಸರ್ ಹೇಳಬಾಳ, ಒಂದ್ ಮಾತು ಕೇಳ್ಬೇಕಾಗಿತ್ತು. ಹೇಗ್ ಕೇಳೋದಂತ ಗೊತ್ತಾಗ್ತಲ್ಲ ಸರ್. ದುಃಖ ಪಡಕ್ಕೆ, ಮುಜುಗರ ಪಡೋದಕ್ಕೆ ಇನ್ನೇನು ಉಳಿದಿಲ್ಲ. ಕೇಳು. ವೈದ್ಯಮ್ಮ ಅಗಸ್ಯ ಬ್ರದರ್ ಹತ್ರ ಮಾತಾಡ್ಬೇಕಂತ ಇದ್ರು. ನಾನು ಇಂಚರ ಸಿಸ್ಟರ್ ವಿಷಯನ ಹೇಳಿದ್ದೆ. ಅವಳಿಗೆ ಗೊತ್ತಾ ಅಗಸ್ತಿ ಅವಳ ಮಗ ಇಂಚರ ಅವಳ ಸೋಸೆ ಅಂತ? ಇಲ್ಲ, ನಾನು ಆ ವಿಷಯ ಹೇಳಿಲ್ಲ. ವೈದ್ಯಮ್ಮನಿಗೆ ಅಗಸ್ಯ ಬ್ರದರ್ ಅಂದರೆ ತುಂಬ ಪ್ರೀತಿ. ಏನು ವಿಚಿತ್ರ ನೋಡು ಬಲ, ಅಮ್ಮ ಮಗನ ಹತ್ರ ಮಾತಾಡಬೇಕು, ಆದರೆ ಅವನು ತನ್ನ ಮಗ ಅಂತ ಅಮ್ಮಂಗೆ ಗೊತ್ತೇ ಇಲ್ಲ. ಮಾತಾಡೋದಕ್ಕೆ ಹೇಳ ಸರ್. ಹೇಳು. ನನಗಂತೂ ಅವನು ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ಗ ಅವನು ಏನು ಹೇಳಲಿ? ಬಹುಶಃ ವೈದೇಹಿ ಅವನ ಜೊತೆ ಮಾತಾಡಿದ್ರೆ ಅವನಿಗೆ ಸ್ವಲ್ಪ ಸಮಾಧಾನ ಆಗ್ಬೋದು. Thank you.
ಮತ್ತೆ ಇಟ್ಕೊಳ್ಳಿ ಇನ್ಶೂರೆನ್ಸ್ ಮದುವೆ ಸೀರೆ. ಬ್ರದರ್ ಒಂದು ನಿಮಿಷ ಬರ್ತೀರಾ? ಹೇಳಿ ಮಿಸ್ಟರ್ ಬಾಲ, ಏನು ವಿಷಯ? ವೈದ್ಯಮ್ಮ ನಿಮ್ಮ ಜೊತೆ ಮಾತಾಡ್ಬೇಕಂತ. ಅತ್ತೆ ತಗೊಳ್ಳಿ ಫೋನ್, ನೀವು ಆರಾಮಾಗಿ ಮಾತಾಡಿ, ನಾನು ಹೊರಗಡೆ ಇರ್ತೀನಿ. ಅಮ್ಮ, ಇಂಚರ ಬಿಟ್ಟು ಹೋಗ್ಬಿಟ್ಲು ನನ್ನ. ಹ್ಞೂ ಅಮ್ಮ, ಇಂಚರ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು. ಎಲ್ಲರೂ ನನ್ನ ಬಿಟ್ಟು ಹೋಗ್ತಿದ್ದಾರಮ್ಮ. ಮೊದಲು ನೀವು ಬಿಟ್ಟು ಹೋದ್ರಿ. ಅಷ್ಟೊಂದು ಕೆಟ್ಟ ಮಗನ ನಾನು? ನನಗ್ ಸಹಾಯ ಮಾಡಿ ನನಗ್ ಹತ್ರ ಆದ್ರೆ ನಾನಿನ್ ಅಮ್ಮ ಆಗಲ್ಲ. ಇದನ್ನೆಲ್ಲ ನಾನು ನಿನ್ಗೆ ಹೇಳಕ್ ಆಗಲ್ಲ ಅಗಸ್ತ್ಯ. ಹೇಳಿದ್ರು ನಿನಗ್ ಅರ್ಥ ಆಗಲ್ಲ, ಯಾಕೆಂದ್ರೆ ಎಳೆ ಮಗು ತರ ರಚ್ಚೆ ಹಿಡಿದ್ಯ. ಅದಕ್ಕೆ ಹೇಳ್ದೆ ಕೇಳ್ದೆ ಬಂದಿದ್ದು ನಾನು. ದಯವಿಟ್ಟು ಇಲ್ಲಿಂದ ಹೊರಡು. ಕೆಟ್ಕಂಡ, ಅದಕ್ಕೆ ಇಂಚರ ನನ್ನ ಬಿಟ್ಟು ಹೋದ್ಲು ಅಲ್ವಾಮ್ಮ? ಇಲ್ಲಪ್ಪ ಅಗಸ್ತ್ಯ, ನೀನ್ ಕೆಟ್ಟೋನಲ್ಲ. ಮತ್ ಯಾಕಮ್ಮ ಎಲ್ರು ನನ್ನ ಬಿಟ್ಟು ಹೋಗ್ತಿದ್ದಾರೆ? ಸಾರಿ ಅಗಸ್ತ್ಯ, ನಿನ್ನ ಅವತ್ತು ನಾನು ಹಾಗೆ ಬೈದ್ಬಿಟ್ಟೆ. ನೀ ನನ್ ಮಗ ಆಗಿ ಹುಟ್ಟಬೇಕಾಗಿತ್ತು ಅಂತ ನನಗೆ ಎಷ್ಟೋ ಸಲ ಅನ್ಸಿದೆ ಗೊತ್ತಾ? ನಿಮ್ಮ ಅಮ್ಮ ಪುಣ್ಯ ಮಾಡಿದ್ರು ಕಣೋ ನೀನೇನ ಮಗನ ಪಡೆಯೋದಿಕ್ಕೆ. ಅಗಸ್ತ್ಯ, ನೀನ್ ಕೆಟ್ಟ ಗಂಡ ಅಲ್ಲಪ್ಪ. ಇಂಚರಂಗೆ ನಿನ್ ಮೇಲೆ ಸಿಟ್ಟು ಇರ್ಲಿಲ್ಲ, ಅವಳು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ಲು ಗೊತ್ತಾ? ನಾನು ಅವಳ ತುಂಬಾ ಪ್ರೀತಿ ಮಾಡ್ತೀನಮ್ಮ, ಹೇಳ್ಬೇಕು ಅಂತ ಅನ್ಕೊಂಡೆ, ಅದು ಇವತ್ತು. ಆದ್ರೆ ಹೇಳಕ್ ಆಗ್ಲಿಲ್ಲ ಅಮ್ಮ. ಚೆನ್ನಾಗಿ ಗೊತ್ತಿತ್ತು ಅಗಸ್ತ್ಯ. ಇಂಚರಂಗೆ ನಿನ್ ಬಿಟ್ಟರೆ ಬೇರೆ ಪ್ರಪಂಚನೇ ಇರ್ಲಿಲ್ಲ ಅಗಸ್ತ್ಯ. ನಾನು ಅವಳು ಮಾತಾಡಿದಾಗ ನಿನ್ನನ್ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಮಾತಾಡ್ತಾ ಇರ್ಲಿಲ್ಲ. ಅಷ್ಟು ಪ್ರೀತಿ ಇಲ್ಲದೆ ಇದ್ದಿದ್ರೆ ಅವಳು ತವ್ರ ಮನೆ ಬಿಟ್ಟು ನಿನ್ ಜೊತೆ ಬರ್ತಾ ಇದ್ಲ ಹೇಳು. ಬಾಯಲ್ಲಿ ಹೇಳ್ದೆ ಇದ್ರು ಇಂಚರಂಗೆ ಗೊತ್ತಿತ್ತು ನೀನ್ ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ಯಾಕಂದ್ರೆ ನೀನ್ ಅಷ್ಟು ಕಾಳಜಿ ವಹಿಸ್ತಾ ಇದ್ದೆ ಅವಳ ಬಗ್ಗೆ. ನಿನ್ ಸ್ವಭಾವನೂ ನನ್ ಗಂಡನ ಹಾಗೆ ಅಗಸ್ತ್ಯ. ಏನು ಹೇಳ್ದೆ ಇದ್ರು ಬೆಟ್ಟದಷ್ಟು ಪ್ರೀತಿ.
ಅಲ್ಲ, ಇವರೆಲ್ಲ ಯಾಕೆ ಹೀಗೆ ಅಳ್ತಾ ಇದ್ದಾರೆ? ನನಗೋ ಕಣ್ಣು ಚುಚ್ಕೊಂಡ್ರು ಒಂಚೂರು ಅಳು ಬರ್ತಿಲ್ಲ. ಛಾ, ನಿನ್ ಮೇಲೆ ಸಿಟ್ಟಿತ್ತು ನಿಜ, ಆದರೆ ನೀನು ಸಾಯ್ಬೇಕು ಅಂತ ನಾನು ಯಾವತ್ತೂ ಬಯಸಿಲ್ಲ ಕಣೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಿಂಗೆ ಸಾವು ಬರಬಾರ್ದಿತ್ತು ಪಾಪ. ನಿಮ್ಮ ಗಂಡ ಕೈಲಾಶ್ ಬಗ್ಗೆ? ಏನಪ್ಪ ಕೈಲಾಶ್ ಬಗ್ಗೆನಾ? ಅಮ್ಮ ಅದು ಇಂಚರ ಬದುಕಿದ್ದಾಳೆ,